ಸಾಧಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸನ್ಮಾನ. ಬೆಳಗಾವಿ ತಾಲೂಕಿನ ಕುಕುಡೋಳಿ ಸಮೀಪದ ಗಜಪತಿ ಗ್ರಾಮದಲ್ಲಿಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಾಯಿತು. ಹೌದು, ಕೆಎಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಗ್ರಾಮದ ಕುಮಾರಿ ರಶ್ಮಿ ಶಂಕರ್ ಜಕಾತಿ ಹಾಗೂ ಡಾಕ್ಟರ್ ಶ್ರೀ ವಿವೇಕಾನಂದ ಶಿವಪ್ಪ ಗಜಪತಿ ಅವರನ್ನ ಗಜಪತಿ ಗ್ರಾಮಸ್ಥರು ಹಾಗೂ ಸಕಲ ಪಾಂಡುರಂಗನ ಭಕ್ತಾದಿಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಮಾರಿ ರಶ್ಮಿ ಅವರು ತಹಸೀಲ್ದಾರರಾಗಿ ಹಾಗೂ ಡಾಕ್ಟರ್ ವಿವೇಕಾನಂದ ಅವರು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗಜಪತಿ ಗ್ರಾಮಕ್ಕೆ ಕೀರ್ತಿ ತಂದಿರುವ ಇವರಿಗೆ ಗ್ರಾಮಸ್ಥರೆಲ್ಲರೂ ಕೂಡಿ ಶ್ರೀ ವಿಠ್ಠಲ ಮಂದಿರದಲ್ಲಿ ಸತ್ಕರಿಸಿ ಸನ್ಮಾನಿಸಿದ್ರು. ಒಳ್ಳೆಯ ಕೆಲಸ ಮಾಡಿ ತೋರಿಸ್ತೀನಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ತಲುಪಿಸುವ ಕೆಲಸ ಮಾಡ್ತೀನಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸಿ, ಬಡತನ ಸಿರಿತನ ಎಂದುಕೊಳ್ಳಬೇಡಿ, ಎಲ್ಲಿ ಬಡತನವಿರುತ್ತೋ ಅಲ್ಲೇ ವಿದ್ಯೆ ಇರುತ್ತೆ, ಮಕ್ಕಳಿಗೆ ಒಳ್ಳೆಯ ವಿದ್ಯೆ ನೀಡಿ ಎಂದು ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಪಾಲಕರಲ್ಲಿ ತಹಸೀಲ್ದಾರರಾಗಿ ಆಯ್ಕೆಯಾಗಿದ್ದ ಕುಮಾರಿ ರಶ್ಮಿ ಜಕಾತಿ ಅವರು ವಿನಂತಿಸಿಕೊಂಡ್ರು. ಡಾಕ್ಟರ್ ವಿವೇಕಾನಂದ ಅವರು ಸಹ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು. ಶ್ರೀ ಬಿಆರ್ ಅದ್ದರಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೈಬಿ ಪೂಜಾರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ರಮೇಶ್ ಗೌಡ ಪಾಟೀಲ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಸಂಜೀವ್ ಗೌಡ ಪಾಟೀಲ್ ಅವರು ಅತಿಥಿಗಳಾಗಿ ಆಗಮಿಸಿದ್ರು. ಸಿಎಫ್ ಪಾಟೀಲ್ ಅವರು ವಂದಿಸಿದ್ರು. ಇದೇ ವೇಳೆ ಆರ್ಬಿ ಪಾಟೀಲ್, ಸಿಜಿ ಲಂಗೋಟಿ, ಬಿಎಚ್ ಅಲಾಬದಿ, ಬಸವಂತ್ ಕುಡುಚಿ, ಎಸ್ಬಿ ಜಕಾತಿ, ಅಜ್ಜಪ್ಪ ಮೇದಾರ್, ರಾಮಪ್ಪ ಲಂಗೋಟಿ, ಡಾಕ್ಟರ್ ರಾಣಿ ಜಕಾತಿ, ಡಾಕ್ಟರ್ ರಂಜಿತಾ ಜಕಾತಿ, ವಿಶ್ವನಾಥ್ ಅಕ್ಕಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಗಜಪತಿ ಗ್ರಾಮಸ್ಥರು, ಪಾಂಡುರಂಗ ವಿಠ್ಠಲನ ಎಲ್ಲ ಭಕ್ತರು ಪಾಲ್ಗೊಂಡಿದ್ರು. ಎಲ್ಲರಿಗೂ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ವರತಿ ಮಾರುತಿ ಸಾರಾವರಿ, ಗಜಪತಿ. ನಾನು ನನ್ನ ಸಾಧನೆಯನ್ನ ನನ್ನ ಶಿಕ್ಷಕರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನ ನಾನು ಇಷ್ಟು ದೂರ ಬರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೂ ಎಲ್ಲ ಸಮಸ್ತ ಗಜಪತಿ ಗ್ರಾಮದವರಿಗೆ, ಗುರು ಹಿರಿಯರಲ್ಲಿ ನನ್ನ ಸಾಧನೆಯನ್ನ ಗುರುತಿಸಿ ಸತ್ಕಾರ ಮಾಡಿದ್ದೀರಿ. ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಮತ್ತೆ ಗಜಪತಿ ಗ್ರಾಮದ ಶ್ರೇಯೋದ್ಯಕ್ಕಾಗಿ ನಾನು ದುಡಿತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದು ಗಜಪತಿ ಗ್ರಾಮದಲ್ಲೇ. ನನ್ನ ಚಿಕ್ಕಪ್ಪ ನನಗೆ ಅಧಿಕಾರಿ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಹುಟ್ಟಾಕಿದ್ದು ನನ್ನ ಚಿಕ್ಕಪ್ಪ ಸುರೇಶ್ ಜಕಾತಿ ಅವರು. ನಾನು ಚಿಕ್ಕಂದಿನಿಂದನೂ ಅವರು ಹೇಳ್ತಾ ಇದ್ರು, ನೀನು ಅಧಿಕಾರಿ ಆಗಬೇಕು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಥೆಗಳನ್ನ ಹೇಳ್ತಾ ಇದ್ರು. ಅದಕ್ಕೆ ನನ್ನ ತಂದೆ ತಾಯಿ ಚಿಕ್ಕಪ್ಪ ಎಲ್ಲ ನನ್ನ ಕುಟುಂಬ ವರ್ಗದವರು ನನಗೆ ಸಹಕಾರ ಮಾಡಿದರು. ಇವಾಗ ಅಧಿಕಾರಿ ಆಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಅಧಿಕಾರಿ ಆಗಿದ್ದೀನಿ. ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡಿ ನಿಮ್ಮ ಮುಂದೆ ನಿಲ್ತೀನಿ. ಸರ್ಕಾರದ ಎಲ್ಲ ಯೋಜನೆಗಳು ತಲುಪುವ ಹಾಗೆ ಮಾಡ್ತೀನಿ. ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ನಮ್ಮ ಕುಟುಂಬದವರನ್ನ ಗಜಪತಿ ಗ್ರಾಮದವರು ಬೆಳೆಸಿದ್ದೀರಿ. ಇನ್ನು ಮುಂದಿನ ತಲೆಮಾರು ನಮ್ಮದು. ನಮ್ಮನ್ನು ಕೂಡ ಹಾಗೆ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತರಹದ ಅನೇಕ ಅಧಿಕಾರಿಗಳು, ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಲಿ, ಎಲ್ಲರೂ ಈ ಗ್ರಾಮದಿಂದ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರಬೇಕು ಅಂತ ನನ್ನ ಆಸೆ. ನನ್ನಿಂದ ಯಾವ ಸಹಕಾರ ಆಗುತ್ತೋ ನಾನು ಕೊಡ್ತೀನಿ. ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಹುದ್ದೆಗೆ ಹೋಗಲಿ, ನಮ್ಮ ಗ್ರಾಮದ ಕೀರ್ತಿಯನ್ನು ದೇಶದ ಮಟ್ಟವರೆಗೂ ತರಲಿ ಅಂತ ಆಸೆ ಇದೆ. ಹಾಗೇನೆ ಎಲ್ಲರೂ ಒಳ್ಳೆಯ, ನಿಮ್ಮ ಪಾಲಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿ. ಮಕ್ಕಳಿಗೆ ಯಾವ ಆಸ್ತಿಯನ್ನು ಮಾಡಕ್ಕೆ ಹೋಗಬೇಡಿ, ಅವರನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿ. ಬಡತನ ಸಿರಿತನ ಅಂತ ಅನ್ಕೋಬೇಡಿ. ಎಲ್ಲಿ ಬಡತನ ಇರುತ್ತೋ ಅಲ್ಲೇ ವಿದ್ಯೆ ಇರೋದು. ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯೆಯನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಈ ಸಾಧನೆಯ ಹಾದಿಯಲ್ಲಿ ತುಂಬ ಕಷ್ಟಗಳಿತ್ತು. ನನ್ನ ತಂದೆ ತಾಯಿ ಹಾಗೂ ನಮ್ಮ ಚಿಕ್ಕಪ್ಪ ಎಲ್ಲ ನಮ್ಮ ಕುಟುಂಬದವರು ನನಗೆ ತುಂಬ ಸಹಕಾರ ಮಾಡಿದರು. ಮೂರು ಹೆಣ್ಣು ಮಕ್ಕಳನ್ನು ಇಷ್ಟು ಓದಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದರೆ ಇಲ್ಲಿವರೆಗೂ ನಮ್ಮನ್ನ ಮದುವೆ ಮಾಡಿದೆ. ನಾವು ಏನು ಅಂತೀವೋ ಅದನ್ನು
ಅಲ್ಲಿ ಬೆಂಗಳೂರಿಗಾಗ್ಲಿ ಎಲ್ಲೇ ಆಗ್ಲಿ ನಮ್ಮನ್ನ ಕಳಿಸ್ಬಿಟ್ಟು ನಮಗೆ ವಿದ್ಯಾಭ್ಯಾಸ ಮಾಡ